हेलो फ्रेंड्स, वेलकम टू स्पर्धा चैंपियन। स्नेहितरे, ई वीडियोदल्ली नावु नवंबर 7 र मोस्ट इंपोर्टेंट करंट अफेयर्स बग्गे डिस्कशन माडोण। नीवेनादरू फर्स्ट टाइम नम चानल न विजिट माड्तिद्रे नम चानल न सब्सक्राइब माडी, हागे नम्म एल्ला वीडियोगळ नोटिफिकेशन गागी बेल ऐकॉन मेले क्लिक माडी। नवंबर 4 रंदु भारतीय वायुपडेयु एरडने ब्याच राफेल जेट विमानवन्नु स्वीकरिसिदे। IAF होंदिरुव ओट्टु राफेल जेट गळ संख्ये एष्टु? सरियाद उत्तर आप्षन सी 8। फ्रांस निंद नॉन स्टॉप विमान हाराट नडेसिद नंतर 2020 नवंबर 4 रंदु गुजरात न जाम नगरदल्लि मूरु राफेल जेट गळ एरडने तंड बंदिळिदित्तु। इदक्कू मोदलु 5 राफेल जेट गळ मोदल तंड जुलाई 28 रंदु भारत के आगमिसिद्दु। सेप्टेंबर 10 रंदु हरियाणा अंबाला वायु नेलेयल्लि भारतीय वायुपडेगे अधिकृतवागि सेर्पडेयागिदे। एरडने तंडद आगमनदोंदिगे IAF ईग ओट्टु 8 राफेल युद्ध विमानगळन्नु होंदिदे। 40ನೇ ಸಾರ್ಕ್ ಫೈನಾನ್ಸ್ ಗವರ್ನರ್ ಗಳ ಗುಂಪು ಸಭೆ ಯಾವ ಸಾರ್ಕ್ ರಾಷ್ಟ್ರದ ಅಧ್ಯಕ್ಷತೆಯಲ್ಲಿ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡಿಯಾ। ಸಾರ್ಕ್ ಫೈನಾನ್ಸ್ ಗವರ್ನರ್ಸ್ ಗುಂಪಿನ 40ನೇ ಸಭೆ 2020 ರ ನವೆಂಬರ್ 4 ರಂದು ಆರ್‌ಬಿಐ ಗವರ್ನರ್ ಶ್ರೀ ಶಕ್ತಿಕಾಂತ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು। ಹಾಗೆ ಈ ಸಭೆಯಲ್ಲಿ ಶ್ರೀ ದಾಸ್ ಅವರು ಮುಚ್ಚಿದ ಬಳಕೆದಾರರ ಗುಂಪು ಸುರಕ್ಷಿತ ಸಂವಹನ ಜಾಲವಾದ ಸಾರ್ಕ್ ಫೈನಾನ್ಸ್ ಸಿಂಕ್ ಅನ್ನು ಉದ್ಘಾಟಿಸಿದರು। ಸಾರ್ಕ್ ಫೈನಾನ್ಸ್ ಎಂಬುದು ಸಾರ್ಕ್ ಪ್ರದೇಶದ ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಮತ್ತು ಹಣಕಾಸು ಕಾರ್ಯದರ್ಶಿಗಳ ಜಾಲವಾಗಿದೆ। ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಸ್ತುತ ಸಾರ್ಕ್ ಫೈನಾನ್ಸ್ನ ಅಧ್ಯಕ್ಷರಾಗಿದ್ದಾರೆ। ಜಾನ್ ಪೊಂಬೆ ಮಾಗುಫುಲಿ ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ತಾಂಜೇನಿಯಾ। ತಾಂಜೇನಿಯಾ ಅಧ್ಯಕ್ಷ ಜಾನ್ ಪೊಂಬೆ ಮಾಗುಫುಲಿ ಅವರು ಎರಡನೇ 5 ವರ್ಷಗಳ ಅವಧಿಗೆ ನವೆಂಬರ್ 5, 2020 ರಂದು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ। ಅಕ್ಟೋಬರ್ 28 ರಂದು ನಡೆದ ಚುನಾವಣೆಯಲ್ಲಿ ಇವರು %84 ರಷ್ಟು ಮತಗಳನ್ನು ಗಳಿಸಿದ್ದಾರೆ। ಹಾಗೆ ತಾಂಜೇನಿಯಾದ 5ನೇ ಅಧ್ಯಕ್ಷರಾಗಿ ಚುನಾಯಿತರಾದ ಇವರು 2015 ರಿಂದ ಅಧಿಕಾರದಲ್ಲಿದ್ದಾರೆ। ದೇಶದ ಮೊದಲ ಬಾರಿಗೆ ಮೈನ್ ಹೆಸರಿನ ಸಹಸ್ರಮಾನದ ಗ್ರಾಹಕರಿಗೆ ದೇಶದ ಮೊದಲ ಸಮಗ್ರ ಬ್ಯಾಂಕಿಂಗ್ ಯೋಜನೆಯನ್ನು ಯಾವ ಬ್ಯಾಂಕ್ ಆರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ ICICI ಬ್ಯಾಂಕ್। ಖಾಸಗಿ ಸಾಲದಾತ ICICI ಬ್ಯಾಂಕ್ ತನ್ನ ಸಹಸ್ರಮಾನದ ಗ್ರಾಹಕರಿಗೆ ಸಮಗ್ರ ಬ್ಯಾಂಕಿಂಗ್ ಕಾರ್ಯಕ್ರಮವನ್ನು ಆರಂಭಿಸಿದೆ। 18 ರಿಂದ 35 ವರ್ಷ ವಯಸ್ಸಿನ ಆವರಣದಲ್ಲಿ ICICI ಬ್ಯಾಂಕ್ ಮೈನ್ ಎಂದು ಕರೆಯಲಾಗುತ್ತದೆ। ICICI ಬ್ಯಾಂಕ್ ಮೈನ್ ಭಾರತದ ಮೊದಲ ಮತ್ತು ವಿಶಿಷ್ಟ ಉತ್ಪನ್ನವಾಗಿದ್ದು ಇದು ಸಹಸ್ರಮಾನದ ಗ್ರಾಹಕರಿಗೆ ಮೊಬೈಲ್ ಫಸ್ಟ್ ಅತ್ಯಂತ ವೈಯಕ್ತಿಕೃತ ಮತ್ತು ಅನುಭವಾತ್ಮಕವಾದ ಬ್ಯಾಂಕಿಂಗ್ ಅನುಭವವನ್ನು ನೀಡುತ್ತದೆ। ಪ್ಯಾರಿಸ್ ಹವಾಮಾನ ಒಪ್ಪಂದದಿಂದ ಇತ್ತೀಚೆಗೆ ಔಪಚಾರಿಕವಾಗಿ ಯಾವ ದೇಶವು ಹಿಂದೆ ಸರಿದಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್। ಯುನೈಟೆಡ್ ಸ್ಟೇಟ್ ಅಧಿಕೃತವಾಗಿ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ನಿಂದ ನವೆಂಬರ್ 4, 2020 ರಂದು ಹಿಂದಕ್ಕೆ ಸರಿದಿದೆ। ಇದರೊಂದಿಗೆ 2015 ರಲ್ಲಿ ಈ ಒಪ್ಪಂದಕ್ಕೆ ಅಂಗೀಕಾರ ಪಡೆದ ನಂತರ ಅಧಿಕೃತವಾಗಿ ಒಪ್ಪಂದದಿಂದ ಹಿಂದೆ ಸರಿದ ಏಕೈಕ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಅಮೆರಿಕ ಈಗ ಬಂದಿದೆ। ಹಾಗೆ ಹವಾಮಾನ ಬಿಕ್ಕಟ್ಟಿನ ಉಲ್ಬಣದ ಪರಿಣಾಮಗಳಿಂದ ಗ್ರಹವನ್ನು ರಕ್ಷಿಸುವ ನಿಟ್ಟಿನಲ್ಲಿ 2015 ರಲ್ಲಿ ಮಹತ್ವದ ಪ್ಯಾರಿಸ್ ಹವಾಮಾನ ಒಪ್ಪಂದಕ್ಕೆ ಸಹಿ ಮಾಡಲಾಯಿತು। ಯುದ್ಧ ಮತ್ತು ಸಶಸ್ತ್ರ ಸಂಘರ್ಷದಲ್ಲಿ ಪರಿಸರದ ಶೋಷಣೆಯನ್ನು ತಡೆಗಟ್ಟುವ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನವೆಂಬರ್ 6। ನವೆಂಬರ್ 6 ರಂದು ಯುದ್ಧ ಮತ್ತು ಸಶಸ್ತ್ರ ಸಂಘರ್ಷದಲ್ಲಿ ಪರಿಸರ ಶೋಷಣೆಯನ್ನು ತಡೆಗಟ್ಟುವ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಲಾಗುತ್ತದೆ।
ಕೋಫಿ ಅಟ ಅನ್ನನ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾಗ ಇವರ ಅವಧಿಯಲ್ಲಿ ನವೆಂಬರ್ 5 2001 ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಇದನ್ನು ಸ್ಥಾಪಿಸಿತು. ಸಹಕಾರ ಅಪ್ಲೋಡ್ ಸಿದ್ಧತೆ ಮತ್ತು ತರಬೇತಿ ಬಾಂಗ್ಲಾದೇಶ 2020 ಬಾಂಗ್ಲಾದೇಶದ ನೌಕಾಪಡೆ ಮತ್ತು ಯಾವ ದೇಶದ ನಡುವೆ ನಡೆಯುತ್ತಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ಸ್. ಸಂಬಂಧಗಳನ್ನು ವಿಸ್ತರಿಸಲು ಮತ್ತು ಉಭಯ ದೇಶಗಳ ನಡುವೆ ಕಡಲ ಜಾಗೃತಿಯನ್ನು ವಿಸ್ತರಿಸಲು 2020 ರ ನವೆಂಬರ್ 4 ರಂದು ಪ್ರಾರಂಭವಾದ ಸಹಕಾರ ಅಪ್ಲೋಡ್ ಸಿದ್ಧತೆ ಮತ್ತು ತರಬೇತಿ ಬಾಂಗ್ಲಾದೇಶ 2020 ರಲ್ಲಿ ಬಾಂಗ್ಲಾದೇಶ ಮತ್ತು ಯುಎಸ್ ನೌಕಾಪಡೆಗಳು ಭಾಗವಹಿಸುತ್ತಿದೆ. ಟಿವಿ ಚಾನೆಲ್ಗಳ ಪ್ರಸ್ತುತ ಟಿಆರ್ಪಿ ರೇಟಿಂಗ್ ವ್ಯವಸ್ಥೆಯನ್ನು ಮೌಲ್ಯಮಾಪನ ಮಾಡಲು ಸರ್ಕಾರ ರಚಿಸಿರುವ 4 ಸದಸ್ಯರ ಸಮಿತಿಯ ಮುಖ್ಯಸ್ಥರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಶಶಿ ಎಸ್ ವೆಂಪತಿ. ಟಿವಿ ಚಾನೆಲ್ಗಳ ಅಸ್ತಿತ್ವದಲ್ಲಿರುವ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ಗಳನ್ನು ನಿರ್ಣಯಿಸಲು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ನವೆಂಬರ್ 4 2020 ರಂದು 4 ಸದಸ್ಯರ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಅಧ್ಯಕ್ಷತೆಯನ್ನು ಪ್ರಸಾರ ಭಾರತಿ ಸಿಇಒ ಶಶಿ ಎಸ್ ವೆಂಪತಿ ವಹಿಸಲಿದ್ದಾರೆ. ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ ಫಸ್ಟ್ ಕ್ವೆಶ್ಚನ್, ಯಾವ ಭಾರತೀಯ ನಗರವನ್ನು ಸಿಟಿ ಆಫ್ ಸಿಲ್ವರ್ ಎಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಟಕ್. ಸೆಕೆಂಡ್ ಕ್ವೆಶನ್, ರಾಜ್ಘಟ್ ಯಾವ ನಾಯಕನಿಗೆ ಮೀಸಲಾಗಿರುವ ಸ್ಮಾರಕವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾತ್ಮ ಗಾಂಧಿ. ಇಂದಿನ ಪ್ರಶ್ನೆ ಫಸ್ಟ್ ಕ್ವೆಶನ್, ಐತಿಹಾಸಿಕ ಪ್ಯಾರಿಸ್ ಹವಾಮಾನ ಒಪ್ಪಂದಕ್ಕೆ ಯಾವ ವರ್ಷದಲ್ಲಿ ಸಹಿ ಮಾಡಲಾಯಿತು? ಸೆಕೆಂಡ್ ಕ್ವೆಶನ್, ಎರಡನೇ ಬ್ಯಾಚ್ ವಿತರಣೆಯಲ್ಲಿ ಭಾರತವು ಎಷ್ಟು ರಫೇಲ್ ಜೆಟ್ಗಳನ್ನು ಸ್ವೀಕರಿಸಿದೆ? ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.